ತಮ್ಮ ಸಿನಿಮಾದ ಹಾಡು ಹಿಟ್ ಆದ ಬಗ್ಗೆ ಖುಷಿ ವ್ಯಕ್ತಪಡಿಸಿದರು. ಜೊತೆಗೆ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತಿರುವ ತಮ್ಮ ಸಿನಿಮಾವನ್ನು ನೋಡುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ನಟ ಜಗ್ಗೇಶ್, ನನ್ನ ವೃತ್ತಿ ಜೀವನದಲ್ಲಿ ಈ ರೀತಿಯ ಯಶಸ್ಸನ್ನು ನಾನು ನೋಡಿರಲಿಲ್ಲ. ಒಂದು ಹಿಟ್ ಸಿನಿಮಾ ಒಬ್ಬ ನಟನನ್ನು 10 ವರ್ಷ ಉದ್ಯಮದಲ್ಲಿ ಇರುವಂತೆ ಮಾಡುತ್ತದೆ. ನನಗೆ ತೋತಾಪುರಿ ಸೇರಿದಂತೆ 3 ಅತ್ಯುತ್ತಮ ಸಿನಿಮಾಗಳು ಸಾಲಿನಲ್ಲಿವೆ. ಈ 3 ಸಿನಿಮಾಗಳು ಸಹ ಹಿಟ್ ಆಗಲಿವೆ. ಹಾಗಾಗಿ ನಾನು ಇನ್ನು 30 ವರ್ಷ ಚಿತ್ರರಂಗದಲ್ಲಿ ಇರುತ್ತೇನೆ. ಮುಂದಿನ ವರ್ಷ ನನಗೆ 60 ವರ್ಷ ವಯಸ್ಸಾಗುತ್ತದೆ. ಅಲ್ಲಿಗೆ ನನಗೆ 90 ವರ್ಷ ಆಗುವವರೆಗೆ ನಟಿಸುತ್ತಲೇ ಇರುತ್ತೇನೆ ಎಂದರು ಜಗ್ಗೇಶ್. ಡಾರ್ಲಿಂಗ್ ಕೃಷ್ಣ ದಂಪತಿ ಪಾಲಿಗೆ ಪ್ರೇಮಿಗಳ ದಿನ ಸ್ಪೆಷಲ್ ಡೇ ಆಗಿದೆ. ಇದಕ್ಕೆ 2 ಕಾರಣಗಳಿವೆ. ಇದೇ ದಿನ ಕಳೆದ ವರ್ಷ ಡಾರ್ಲಿಂಗ್ ಕೃಷ್ಣ ದಂಪತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಇಂದು ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಇದರ ಜೊತೆಗೆ ಈ ವರ್ಷ ಲವ್ ಮಾಕ್ಟೇಲ್ 2 ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನವಾಗುತ್ತಿರುವುದು ಈ ಜೋಡಿಗೆ ಖುಷಿ ಹೆಚ್ಚಿಸಿದೆ. ನಿನ್ನ ಜೊತೆಗೆ ಈ ಜೀವನ ಹಂಚಿಕೊಳ್ಳುವ ನಿರ್ಧಾರ ಮಾಡಿದ್ದು ನನ್ನ ಜೀವನದ ಅತ್ಯುತ್ತಮ ನಿರ್ಧಾರ ಎಂದು ಇಬ್ಬರೂ ಹೇಳಿಕೊಂಡಿದ್ದಾರೆ. ತಮ್ಮದೇ ಸಿನಿಮಾದ ಟ್ರೈಲರ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ವಿನೋದ್ ಪ್ರಭಾಕರ್, ತಮ್ಮ ಸಿನಿಮಾದ ಟ್ರೈಲರ್ ಟೀಸರ್ ಹಾಡುಗಳು ಕೆಟ್ಟದಾಗಿದ್ದರೂ ಸೂಪರ್ ಆಗಿವೆ, ಬಂಪರ್ ಆಗಿವೆ ಎಂದು ಹೊಗಳುವ ನಟ ನಿರ್ದೇಶಕರು ಗಾಂಧಿನಗರದಲ್ಲಿ ತುಂಬಿದ್ದಾರೆ. ಆದರೆ ನಟ ವಿನೋದ್ ಪ್ರಭಾಕರ್ ತಮ್ಮದೇ ಸಿನಿಮಾದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಮ್ಮ ಟ್ರೈಲರ್ ಬಗ್ಗೆಯೇ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಸಿನಿಮಾದ ಟ್ರೈಲರ್ ಬಗ್ಗೆ ನನಗೆ ಬೇಸರ ಇದೆ. ಇಡೀ ಟ್ರೈಲರ್ನಲ್ಲಿ ಪುನೀತ್ ರಾಜ್ಕುಮಾರ್ಗೆ ನಮನ ಸಲ್ಲಿಸಲಾಗಿಲ್ಲ. ಪುನೀತ್ ಅವರ ಚಿತ್ರವನ್ನು ಸಹ ಟ್ರೈಲರ್ನಲ್ಲಿ ಬಳಸಲಾಗಿಲ್ಲ. ಹಾಗಾಗಿ ನನಗೆ ಸಿನಿಮಾದ ಟ್ರೈಲರ್ ಇಷ್ಟವಾಗಲಿಲ್ಲ. ಹಾಗಾಗಿ ನಾನು ಈ ಟ್ರೈಲರ್ ಬಗ್ಗೆ ಏನು ಮಾತನಾಡುವುದಿಲ್ಲ ಎಂದಿದ್ದಾರೆ ವಿನೋದ್ ಪ್ರಭಾಕರ್. ಮದುವೆಯ ನಂತರ ಮೊದಲ ವ್ಯಾಲೆಂಟೈನ್ ಆಚರಿಸಿಕೊಳ್ಳಲಿವೆ ಬಿಟೌನ್ನ ಈ ನವಜೋಡಿಗಳು. ಬಾಲಿವುಡ್ನಲ್ಲಿ ಈಗ ನಟ ನಟಿಯರ ಮದುವೆ ಭರಾಟೆ ಜೋರಾಗಿದೆ. ಒಬ್ಬರ ನಂತರ ಒಬ್ಬರು ಸ್ಟಾರ್ ಸೆಲೆಬ್ರಿಟಿಗಳು ಹಸೆಮಣೆ ಏರುತ್ತಿದ್ದಾರೆ. ಈಗಾಗಲೇ ಬಿಟೌನ್ನ ಕೆಲ ಜೋಡಿಗಳು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರೆಲ್ಲ ಈಗ ತಮ್ಮ ಜೀವನ ಸಂಗಾತಿಯ ಜೊತೆ ಮದುವೆಯ ನಂತರ ಮೊದಲ ವ್ಯಾಲೆಂಟೈನ್ ಡೇ ಅನ್ನು ಆಚರಿಸಿಕೊಳ್ಳಲಿದ್ದಾರೆ. ಬಾಲಿವುಡ್ ಬಿಡಗಿ ಕಟ್ರೀನಾ ಕೈಫ್ ಮತ್ತು ವಿಕಿ ಕೌಶಲ್, ಮೌನಿ ರಾಯ್ ಮತ್ತು ಸೂರಜ್ ನಂಬಿಯಾರ್ ಸೇರಿದಂತೆ ಹಲವು ಸ್ಟಾರ್ ನಟ ನಟಿಯರು ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಫೆಬ್ರವರಿ 14 ಪ್ರೇಮಿಗಳ ದಿನ. ಈ ವಿಶೇಷ ದಿನವನ್ನು ಸೆಲೆಬ್ರಿಟಿ ಜೋಡಿಗಳು ಆಚರಿಸಿಕೊಳ್ಳಲಿದ್ದಾರೆ. ಫೆಬ್ರವರಿ 14 ಈ ದಿನ ಎಲ್ಲೆಲ್ಲೂ ಪ್ರೇಮವೇ ತುಂಬಿರುತ್ತದೆ. ಎಲ್ಲೆಲ್ಲೂ ಪ್ರೇಮ ಪಕ್ಷಿಗಳದ್ದೇ ಚಿಲಿಪಿಲಿ ಕೇಳಿಬರುತ್ತಿದೆ. ಪ್ರಪಂಚದಾದ್ಯಂತ ದಂಪತಿಗಳು ಈ ದಿನದಂದು ಪ್ರೀತಿಯಲ್ಲಿ ಮುಳುಗಿರುತ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ಡೆಗೆ ವಿಶಿಷ್ಟವಾಗಿ ಆಚರಿಸಲು ಸಿದ್ಧರಾದ ಫ್ಯಾನ್ಸ್, ಫೆಬ್ರವರಿ 16ರಂದು ದರ್ಶನ್ ಬರ್ಡೇ ಇದೆ. ಹಿಂದೊಮ್ಮೆ ದರ್ಶನ್ ತಮ್ಮ ಹುಟ್ಟುಹಬ್ಬದಂದು ಕೇಕ್, ಕಟೌಟ್ ಎಂದು ಖರ್ಚು ಮಾಡುವ ಬದಲು ದಿನಸಿ ವಸ್ತುಗಳನ್ನು ದಾನ ಮಾಡುವಂತೆ ಮನವಿ ಮಾಡಿದ್ದರು. ಅದನ್ನು ಅಭಿಮಾನಿಗಳು ಈಗಲೂ ಮರೆತಿಲ್ಲ. ದರ್ಶನ್ ಹುಟ್ಟುಹಬ್ಬದ ನಿಮಿತ್ತ ಈಗಾಗಲೇ ಕೆಲ ಅಭಿಮಾನಿಗಳು ದಿನಸಿ ಸಾಮಗ್ರಿಗಳನ್ನು ಅನ್ನದಾಸೋಹ ಮಾಡುವ ಮಂದಿರಗಳಿಗೆ ವಿತರಿಸುವ ಕೆಲಸ ಆರಂಭಿಸಿದ್ದಾರೆ. ಈ ಬಾರಿಯೂ ದರ್ಶನ್ ಸಾರ್ವಜನಿಕವಾಗಿ ಬರ್ಡೇ ಆಚರಿಸುವ ಸಾಧ್ಯತೆ ಕಡಿಮೆ ಇದೆ. ಹಾಗಿದ್ದರೂ ಅಭಿಮಾನಿಗಳು ಆ ದಿನವನ್ನು ವಿಶೇಷವಾಗಿ ಆಚರಿಸುವುದನ್ನು ಮಾತ್ರ ಮರೆಯೋದಿಲ್ಲ. ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಸಿಡಿಲ ಬರದ ಬ್ಯಾಟ್ಸ್ಮನ್. ಆರ್ಸಿಬಿ ಮೊದಲ ದಿನದ ಹರಾಜಿನಲ್ಲಿ ಫ್ಯಾಫ್ ಡು ಪ್ಲೇಸಸ್ಗೆ 7 ಕೋಟಿ ನೀಡಿದರೆ ಹರ್ಷಲ್ ಪಟೇಲ್ ಅವರನ್ನು 10.75 ಕೋಟಿಗೆ ಖರೀದಿಸಿದೆ. ನ್ಯೂಜಿಲೆಂಡ್ನ ಸೂಪರ್ ಸ್ಮಾಶ್ ಲೀಗ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಗಮನ ಸೆಳೆದಿರುವ ಅಲೆನ್ ಇದೀಗ ಆರ್ಸಿಬಿ ತಂಡದ ಪಾಲಾಗಿದ್ದಾರೆ. ಈ ಬಾರಿಯ ಸೂಪರ್ ಸ್ಮಾಶ್ ಲೀಗ್ನಲ್ಲಿ ಅಲೆನ್ 11 ಇನ್ನಿಂಗ್ಸ್ಗಳಲ್ಲಿ 2000 ಸ್ಟ್ರೈಕ್ ರೇಟ್ನಲ್ಲಿ 280 ರನ್ ಬಾರಿಸಿದ್ದರು. ಇದೀಗ ಈ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಕಾರಣ ಫಿನ್ ಅಲೆನ್ ಮತ್ತೊಮ್ಮೆ ಆರ್ಸಿಬಿ ತಂಡದಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಕ್ನೌ ಫ್ರಾಂಚೈಸ್ ಈಗ ಮಿನಿ ಕರ್ನಾಟಕ ತಂಡವಾಗಿದೆ. ನಾಯಕ ಕೆಎಲ್ ರಾಹುಲ್ ಕರ್ನಾಟಕ ಮೂಲದವರಾಗಿದ್ದು ಅವರ ಜೊತೆ ಮನೀಶ್ ಪಾಂಡೆ, ಕೆ ಗೌತಮ್ ಲಕ್ನೌ ಫ್ರಾಂಚೈಸ್ನಲ್ಲಿದ್ದಾರೆ. ಆ ಮೂಲಕ ಕರ್ನಾಟಕ ಮೂಲದ 3 ಆಟಗಾರರು ಲಕ್ನೌ ತಂಡದಲ್ಲಿದ್ದಾರೆ. ವಿಪರ್ಯಾಸವೆಂದರೆ ಆರ್ಸಿಬಿಯಲ್ಲೂ ಈ ಮಟ್ಟಿಗೆ ಕರ್ನಾಟಕ ಆಟಗಾರರಿಲ್ಲ. ಅರ್ಜುನ್ ತೆಂಡೂಲ್ಕರ್ ಕೂಡ ಈ ಹಿಂದೆ ಭಾರತೀಯ ಅಂಡರ್ 19 ಕ್ರಿಕೆಟ್ ತಂಡದ ಭಾಗವಾಗಿದ್ದರು. ಅಷ್ಟೇ ಅಲ್ಲದೆ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ನೆಟ್ ಬೌಲರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಅರ್ಜುನ್ ತೆಂಡೂಲ್ಕರ್ 30 ಲಕ್ಷ ರೂಪಾಯಿಗೆ ಹರಾಜಾಗಿದ್ದಾರೆ. ಇನ್ನು ಈ ಬಾರಿ 20 ಲಕ್ಷ ರೂ ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡ ಅರ್ಜುನ್ ಅವರಿಗೆ ಗುಜರಾತ್ ಟೈಟನ್ಸ್ ಬಿಡ್ ಮಾಡಿತು. ಆದರೆ 30 ಲಕ್ಷ ರೂ ಘೋಷಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತನ್ನದಾಗಿಸಿಕೊಂಡಿತು. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೆಗಾ ಹರಾಜು ಪ್ರಕ್ರಿಯೆ ಮೊದಲ ದಿನದ ಬ್ಯಾಟರ್ನಲ್ಲಿ ಸುರೇಶ್ ರೈನಾ ಬಿಕರಿಯಾಗದಿರುವುದಕ್ಕೆ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಅವರು ಖೇದ ವ್ಯಕ್ತಪಡಿಸಿದ್ದಾರೆ.
ಇನ್ನು ವಿಚಾರವಾಗಿ ಟ್ವೀಟ್ ಮಾಡಿರುವ ಅವರು, ಸುರೇಶ್ ರೈನಾ ಅವರು ಐಪಿಎಲ್ ಹರಾಜು ಪ್ರಕ್ರಿಯೆ ಮೊದಲ ಸುತ್ತಿನಲ್ಲಿ ಬಿಕರಿಯಾಗದಿರುವುದನ್ನು ನೋಡಿ ನನಗೆ ದುಃಖವಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಯಜುವೇಂದರ್ ಚಹಲ್ ಹರಾಜಿಗೂ ಮುನ್ನ ಆರ್ಸಿಬಿ ಪರ ಆಡುವ ಆಸೆಯನ್ನು ವ್ಯಕ್ತಪಡಿಸಿದರು. ನಾನು 8 ವರ್ಷಗಳಿಂದ ಆರ್ಸಿಬಿಗೆ ಆಡಿದ್ದೇನೆ, ಮುಂದೆಯೂ ಆಡಲು ಬಯಸುತ್ತೇನೆ ಎಂದು ಹೇಳಿದರು. ಆರ್ಸಿಬಿಯ ಖ್ಯಾತ ಸ್ಪಿನ್ ಬೌಲರ್ ಯಜುವೇಂದರ್ ಚಹಲ್ ಈ ಬಾರಿ ರಾಜಸ್ಥಾನ ರಾಯಲ್ಸ್ ಪರ ಆಡಲಿದ್ದಾರೆ. ಐಪಿಎಲ್ 2022ರ ಹರಾಜು ಮೂಲಕ ಬರೋಬ್ಬರಿ 6.5 ಕೋಟಿ ರು ನೀಡಿ ಚೈನಾಮೆನ್ ಸ್ಪಿನ್ನರ್ ಅನ್ನು ತನ್ನದಾಗಿಸಿಕೊಂಡಿತು. ಇನ್ನು ಆರಂಭದಿಂದಲೇ ಚಹಲ್ ಖರೀದಿಗಾಗಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಇದರ ನಡುವೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಬಿಡ್ಡಿಂಗ್ ನಡೆಸಿತು. ಆದರೆ 5 ಕೋಟಿಗಳ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ರೇಸ್ನಿಂದ ಹಿಂದೆ ನಡೆಯಿತು. ಇನ್ನು 6.5 ಕೋಟಿಗೆ ಹರಾಜಾಗುವ ಮೂಲಕ ಯಜುವೇಂದರ್ ಚಹಲ್ ಅವರನ್ನು ತನ್ನದಾಗಿಸಿಕೊಂಡಿತು ರಾಜಸ್ಥಾನ ರಾಯಲ್ಸ್. ಇದರ ನಡುವೆಯೂ ಚಹಲ್ ಅವರ ಖರೀದಿಗೆ ಆರ್ಸಿಬಿ ಬಿಡ್ಡಿಂಗ್ ನಡೆಸದೆ ಅಚ್ಚರಿಯನ್ನು ಮೂಡಿಸಿತು. ಪುಲ್ವಾಮಾದಲ್ಲಿ 2019ರ ಫೆಬ್ರವರಿ 14ರಂದು ಭಯೋತ್ಪಾದಕರು ನಡೆಸಿದ ದಾಳಿ ಭಾರತದಲ್ಲಿ ನಡೆದ ದೊಡ್ಡ ಹಾಗೂ ಭೀಕರ ಭಯೋತ್ಪಾದನಾ ದಾಳಿಗಳಲ್ಲಿ ಒಂದು. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ವಾಹನಗಳ ಸಾಲಿನ ಮೇಲೆ ನಡೆದ ಅಂದಿನ ದಾಳಿಯಲ್ಲಿ 40 ಸಿಆರ್ಪಿಎ ಯೋಧರು ಹುತಾತ್ಮರಾಗಿದ್ದರು. ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೌಖಿಕ ಮಧ್ಯಂತರ ಆದೇಶ ನೀಡಿದ್ದು, ಈ ನಡುವೆ ಮುಂದಿನ ಆದೇಶದ ತನಕ ಯಾವುದೇ ಧಾರ್ಮಿಕ ಗುರುತು ಹೊಂದಿರುವ ಬಟ್ಟೆಗಳನ್ನು ಧರಿಸದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರಬೇಕು ಅಂತ ಹೈಕೋರ್ಟ್ ಹೇಳಿತ್ತು. ಈ ನಡುವೆ ಶಿವಮೊಗ್ಗದ ಶಾಲೆಯೊಂದರಲ್ಲಿ ಸರಿಸುಮಾರು 13 ಮಂದಿ ವಿದ್ಯಾರ್ಥಿನಿಯರು ಶಾಲೆಯಲ್ಲಿ ನಡೆಸುತ್ತಿದ್ದ ಪ್ರಿಪರೇಟರಿ ಎಕ್ಸಾಮ್ಗೆ ಹಾಜರಾಗಿದ್ದರು. ಕೂಡಲೇ ಶಿಕ್ಷಕರು ವಿದ್ಯಾರ್ಥಿನಿಯರ ಗಮನಕ್ಕೆ ನ್ಯಾಯಾಲಯದ ವರದಿಯನ್ನು ತಿಳಿಸಿದ್ದಾರೆ. ಆದರೆ ವಿದ್ಯಾರ್ಥಿನಿಯರು ಎಕ್ಸಾಮ್ಗಿಂತ ಹಿಜಾಬ್ ಮುಖ್ಯ ಅಂತ ಹೇಳಿ ಎಕ್ಸಾಮ್ ಬರೆಯದೆ ಮನೆಗೆ ಹೋಗಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಕಲಾಪಕ್ಕೆ ಬಂದ ಕಾಂಗ್ರೆಸ್ಸಿಗರು, ರಾಷ್ಟ್ರ ಧ್ವಜ ಹಾಗೂ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಈಶ್ವರಪ್ಪ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ಕಲಾಪದಲ್ಲಿ ಭಾಗವಹಿಸಿದ್ದರು. ಈಶ್ವರಪ್ಪನವರು ಕೆಂಪುಕೋಟೆಯಲ್ಲಿ ಕೇಸರಿ ಧ್ವಜ ಹಾರಿಸುತ್ತೇವೆ ಎಂದು ಹೇಳಿದ್ದಾರೆ. ಇದು ಧ್ವಜ ಸಂಹಿತೆ ಹಾಗೂ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಹೀಗಾಗಿ ರಾಜ್ಯಪಾಲರು ಈಶ್ವರಪ್ಪ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಕಪ್ಪು ಪಟ್ಟಿ ಧರಿಸುವ ಮೂಲಕ ಕಾಂಗ್ರೆಸ್ಸಿಗರು ಸಾಂಕೇತಿಕವಾಗಿ ಆಗ್ರಹಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆರಂಭವಾಗಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ದಶಕಗಳ ಹಿಂದಿನ ಸಂಪ್ರದಾಯಕ್ಕೆ ಸಾಕ್ಷಿಯಾದರು. ಗೆಹ್ಲೋಟ್ ಅವರು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೂಲಕ ಸದನಕ್ಕೆ ಆಗಮಿಸಿದರು. ಹೀಗಾಗಿ 2 ದಶಕಗಳ ನಂತರ ರಾಜ್ಯಪಾಲರು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೂಲಕ ಜಂಟಿ ಅಧಿವೇಶನಕ್ಕೆ ಆಗಮಿಸಿದಂತಾಯಿತು. 2 ದಶಕಗಳ ನಂತರ ಹಳೆ ಪರಂಪರೆಗೆ ಮತ್ತೆ ರಾಜ್ಯಪಾಲರು ಚಾಲನೆ ನೀಡಿದರು. ವಯೋಸಹಜ ಕಾರಣಗಳಿಂದ ಈ ಪರಂಪರೆ ನಿಂತು ಹೋಗಿತ್ತು. ಇದೀಗ ಮತ್ತೆ ಹಳೆ ಸಂಪ್ರದಾಯಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಫೆಬ್ರವರಿ 14, 2022ರಲ್ಲಿ ತನ್ನ ಪ್ರಥಮ ಉಪಗ್ರಹ ಉಡಾವಣಾ ಕಾರ್ಯ ಕೈಗೊಂಡ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂದು ನಸುಕಿನ ಜಾವ PSLV-C52 ರಾಕೆಟ್ ಮೂಲಕ ಭೂವೀಕ್ಷಣಾ ಉಪಗ್ರಹ EOS-4 ಮತ್ತು ಇತರ 2 ಚಿಕ್ಕ ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ಸೇರ್ಪಡಿಸುವಲ್ಲಿ ಯಶಸ್ವಿಯಾಯಿತು. ಇದು ಒಂದು ಅದ್ಭುತ ಸಾಧನೆಯಾಗಿದೆ ಎಂದು ಇಸ್ರೋ ಬಣ್ಣಿಸಿದೆ. 25 ಗಂಟೆ 30 ನಿಮಿಷಗಳ ಕ್ಷಣಗಣನೆ ಬಳಿಕ ಇಸ್ರೋ PSLV ರಾಕೆಟ್ ಮುಂಜಾನೆ 5:59ರಲ್ಲಿ ಈ 3 ಉಪಗ್ರಹಗಳನ್ನು ಕಪ್ಪು ಆಗಸದೆಡೆಗೆ ಚಿಮ್ಮಿ ಹೊತ್ತೊಯ್ದು ಉದ್ದೇಶಿತ ಕಕ್ಷೆಗೆ ಸೇರ್ಪಡೆಗೊಳಿಸಿತು.